ಇಟ್ಟಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ಹೊಟ್ಟೆ ಮೇಲೆ ಕಬ್ಬರ ಹೇಳಿರೋ ಸಿದ್ಧವಾಗಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ತಲಗಲಿ 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 ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಏನು ನಮ್ಮ ರೈತ ಸಂಘಟನೆಗಳು, ನಮ್ಮ ದಲಿತ ಸಂಘಟನೆಗಳು, ಸಿಪಿಎಂ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ಕನ್ನಡ ಪರ ಸಂಘಟನೆಗಳ ವತಿಯಿಂದ ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನ ತರಲು ಹೊರಟಿದೆ, ಇದನ್ನ ವಿರೋಧಿಸಿ ಇವತ್ತು ಬಂದನ್ನ ಮಾಡಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಆದ್ರೆ ಅದನ್ನ ತಂದು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಮೋದಿ ಅವರು ಇದನ್ನ ಈ ಕಾಯ್ದೆಗಳನ್ನ ತರ್ತಾ ಇದಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮಾತು ಎತ್ತಿದ್ರೆ ಭಾರತೀಯ ಜನತಾ ಪಕ್ಷ ಇರ್ಬೋದು, ಮೋದಿ ಅವರು ಇರ್ಬೋದು, ನನ್ನ ಭಾರತೀಯ ಜನತಾ ಪಕ್ಷವನ್ನ ಖಂಡಿಸ್ತಾ ಇಲ್ಲ, ಅದನ್ನ ಅವಮಾನಿಸ್ತಾ ಇಲ್ಲ. ಆದ್ರೆ ನಿಮ್ಮ ಬಾಯಲ್ಲಿ ಬರೋದು ಮೊದಲನೇ ಮಾತು ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಅಂತ. ಜವಾನ್ಗೆ ಮರ್ಯಾದೆ ಇದೆ, ನಿಮಗಿಂತ ಹೆಚ್ಚಿನ ರೆಸ್ಪೆಕ್ಟ್ ನಾವು ಕೊಡ್ತೀವಿ ನಮ್ಮ ಜವಾನ್ಗಳಿಗೆ. ಆದ್ರೆ ಕಿಸಾನ್ಗೆ ಮಾತ್ರ ಯಾಕೆ ಅನ್ಯಾಯ ಮಾಡ್ತೀವಿ ಅನ್ನೋದು. ಸರ್ ಒಂದ್ ಮಾತು ಹೇಳ್ತೇನೆ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೂಡ ಮೋದಿಗೆ ಮತ ಕೊಟ್ಟಿರೋದು ಯಾಕೆಂದ್ರೆ ನಮ್ ದೇಶ ಉದ್ದಾರ ಮಾಡ್ತಾರೆ ಅಂತ ನಮ್ಗೆ ಬೊಗಳೆ ಮಾತಾಡಿದ್ರು, ನಾನು ಕೊಟ್ಟಿದ್ದೀನಿ ಮತ ಇವತ್ ಅವ್ರ ಪರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ಇವತ್ ನಮ್ಮ ಒಟ್ಟು ನಾನೊಬ್ಬ ರೈತ, ನಾನ್ ಬಿಳಿ ಬಟ್ಟೆ ಹಾಕಿರ್ಬೋದು. ನಿನ್ನೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮತ್ತೆ ಕನ್ನಡ ಪರ ಸಂಘಟನೆಗಳು ಯಾವ್ದೋ ಒಂದು ಕಾಫಿ ಡೇ ಶಾಪ್ ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿದ್ದಾರೆ. ಬಂದ್ನ ರೂಪುರೇಷೆಗಳನ್ನ ಅವರೊಂದು ರೂಪುರೇಷೆಗಳನ್ನ ಸಿದ್ಧಪಡಿಸಲು ಕೂತಿದ್ರೆ ಕಾಫಿ ಡೇ ನಲ್ಲಿ ಕೂತ್ಕೊಂಡಿರೋರು ರೈತ ನಾನ್ ಕ್ವಶನ್ ಮಾಡ್ತಾರೆ. ನಮ್ಮ ಬಿಜೆಪಿ ಪಕ್ಷದವರು ರೈತರು ಕಾಫಿ ಡೇ ಶಾಪ್ ಅಲ್ಲಿ ಕೂತ್ಕೊಂಡ್ಬಾರ್ದ, ಬಿಳಿ ಬಟ್ಟೆ ಹಾಕ್ಬಾರ್ದು ಅನ್ನೋದೇನ ಕಾನೂನು ಇದೆಯಾ? ನಮ್ಮ ರೈತರ ಮೋದಿ ಜೈ ಜವಾನ್ ಜೈ ಕಿಸಾನ್ ಅಂತೀರಾ, ಹಸಿರು ಶಾಲು ಭುಜದ ಮೇಲೆ ಹಾಕೊಂಡು ನೀವು ಪ್ರಮಾಣ ವಚನ ಮಾಡ್ತೀರಾ, ಅದೇ ಹಸಿರನ್ನ ನಾಶ ಮಾಡಲು ಹೊರಟಿದ್ದೀರಾ. ಇವತ್ತು ರೈತರನ್ನ ಕಾರ್ಪೊರೇಟ್ ಸಂಸ್ಥೆಗಳು ಮಾಡಕ್ಕೆ ಅದ್ ಯಾವ್ದೋ ತೆಲುಗುನಲ್ಲಿ ಒಂದು ಚಲನಚಿತ್ರ ಬಂದಿತ್ತು ಅದೇ ತರ ಮಾಡ್ತಾ ಇದ್ದ ನೀವು. ನಮ್ಮ ಕಾರ್ಪೊರೇಟ್ ಸಂಸ್ಥೆಗಳಿಗೆ ರೈತರ ಜಮೀನನ್ನ ಯಾವಾಗ ಯಾವ ತರ ಮಾರ್ಬೇಕು ಅಂತ ಪ್ಲಾನ್ ಪ್ರಕಾರ ನೀವು 5 ವರ್ಷದಿಂದ ಪ್ಲಾನ್ ಮಾಡಿ ಈಗ ಮಾರಲ್ಲ ಹೊರಟಿದ್ದೀರಾ. ಇವತ್ತು ರೈತ ಏನನ್ನ ಒಂದು ಯಾರು ನಮ್ಮ ಶುರು ಮಾಡಿದ್ರೆ ಇಡೀ ಪ್ರಪಂಚ ಸುಟ್ಟು ಬೂದಿ ಆಗುತ್ತೆ. ರೈತರನ್ನ ದಯವಿಟ್ಟು ಕೆಣ್ಕಕ್ ಬರಬೇಡಿ. ಹಾಗೆ ನಮ್ಮ ಸರ್ಕಾರಗಳಿಗೆ ಹಾಗೂ ರೈತರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರೈತ ಹೋರಾಟಗಳಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುತ್ತೆ ಅಂತ ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೀವಿ.